ಬಹುಮತ ಬರ್ತಾ ಇದೆ ಮತ್ತು ನಾವು ಸಿಎಲ್ಪಿ ಮೀಟಿಂಗ್ ಮಾಡೋವರೆಗೆ ಎಲ್ಲರಿಗೂ ಕೂಡ ನಾವು ಈಗಾಗಲೇ ಸಂದೇಶ ಕೊಟ್ಟಿದ್ದೇವೆ ಇಲ್ಲಿ ಇವತ್ತು ಸಾಯಂಕಾಲ ಬರಬೇಕು ಅಂತ. ಎಲ್ಲ ಸದಸ್ಯರು ಇಲ್ಲಿ ಬರ್ತಾರೆ, ಬಂದ ಮೇಲೆ ಎಲ್ಲರಿಗೆ ಯಾವ ರೀತಿಯಾಗಿ ಅವರು ನಡ್ಕೊಳ್ಬೇಕು ಮತ್ತೆ ಏನು ಮಾಡಬೇಕು ಮುಂದೆ ಅದನ್ನು ಆಮೇಲೆ ಹೈಕಮಾಂಡ್ ಅವರು ಅಬ್ಸರ್ವರ್ ಕಳಿಸ್ತಾರೆ. ಅಬ್ಸರ್ವರ್ ಕಳಿಸಿದ ಮೇಲೆ ಮುಂದಿನ ಪ್ರಕ್ರಿಯೆ ನಡೀತದೆ. ಕರ್ನಾಟಕದ ಮತದಾರ ಪ್ರಬುದ್ಧ ಅಂತ ಈ ವಿಕ್ಟ್ರಿ ಜನತಾ ಜನಾರ್ದನ್ ವಿಕ್ಟ್ರಿ. ಜನ ತಾವಾಗೆ ಎದ್ದು ನಮಗೆ ಬೆಂಬಲ ನೀಡಿದ್ದಾರೆ ಮತ್ತು ಕೆಟ್ಟ ಆಡಳಿತ ವಿರುದ್ಧ ಜನ ರೊಚ್ಚಿಗೆದ್ದು ಮತ ಹಾಕಿದ್ದಾರೆ. ಮತ್ತು ಇದರ ಮೇಲಿಂದ ಗೊತ್ತಾಗ್ತದೆ ನಮ್ಮ ಕರ್ನಾಟಕದ ಮತದಾರರು ಎಷ್ಟು ಪ್ರಬುದ್ಧ ಇದ್ದಾರೆ ಅನ್ನತಕ್ಕಂಥದ್ದನ್ನ ಇದರಲ್ಲಿಂದ ಗೊತ್ತಾಗ್ತದೆ. ಮತ್ತು ಇಂಥ ಚುನಾವಣೆಯಲ್ಲಿ ಪ್ರಧಾನಮಂತ್ರಿಗಳು, ಹೋಮ್ ಮಿನಿಸ್ಟರ್ಗಳು, ಡಜನ್ ಗಂಟ್ಲೆ ಸೆಂಟ್ರಲ್ ಮಿನಿಸ್ಟರ್ಸು, ಅಕ್ಕಪಕ್ಕದ ಚೀಫ್ ಮಿನಿಸ್ಟರ್ಸು ಇವರೆಲ್ಲರೂ ಕೂಡ ಬಂದು ಇಲ್ಲಿ ಕ್ಯಾಂಪ್ ಹಾಕಿ ಮೆನ್ ಪವರ್ ಆಮೇಲೆ ಮಟೀರಿಯಲ್ ಮಸಲ್ ಪವರ್ ಎಲ್ಲರೂ ತಮಗೇನು ಬೇಕೋ ಅದು ಯೂಸ್ ಮಾಡಿದ್ರು. ಆದರೂ ಕೂಡ ಜನ ಯಾವುದಕ್ಕೂ ಮೋಸ ಹೋಗಲಿಲ್ಲ, ಅವರು ಒಂದಾಗಿ ಕಾಂಗ್ರೆಸ್ ಪಾರ್ಟಿಗೆ ಮತ ಹಾಕಿದ್ದಾರೆ. ಅದಕ್ಕೆ ನಾ ಎಲ್ಲ ಅಭ್ಯರ್ಥಿಗಳಿಗೆ ಗೆದ್ದಂಥ ಅಭ್ಯರ್ಥಿಗಳಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅವರಿಗೆ ಅಭಿನಂದಿಸ್ತೇನೆ. ಮತ್ತು ಯಾರು ಸೋತಿದ್ದಾರೆ, ಡೆಮಾಕ್ರಸಿಯಲ್ಲಿ ಸೋಲು ಗೆಲುವು ಇರ್ತದೆ, ಅವರಿಗೂ ಕೂಡ ನಾನು ಮುಂದೆ ಅವರ ಪ್ರಯತ್ನಗಳಿರಬೇಕು, ಒಳ್ಳೆ ಕೆಲಸ ಮಾಡಬೇಕು ಮತ್ತು ಜನರ ಸಮಸ್ಯೆಗೆ ಸ್ಪಂದನೆ ಮಾಡತಕ್ಕಂಥ ಕೆಲಸ ಮಾಡಿದ್ರೆ ಅವ್ರಿಗೆ ಗೆಲುವು ಆಗ್ತದೆ ಅಂತಕ್ಕಂಥದ್ದು. ಕಾಲದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅಮೃತಗಳಿಗೇನ ಇಲ್ಲಿಂದ 2024 ಎಲೆಕ್ಷನ್ ಚೇಂಜಸ್ ಆಗುತ್ತಾ? ಮೂರು ರಾಜ್ಯದ ಎಲೆಕ್ಷನ್ ಬರ್ತಾ ಇದೆಯಾ, ಮಧ್ಯಪ್ರದೇಶ, ಛತ್ತೀಸ್ಗಢ, ರಾಜಸ್ಥಾನ, ಇಲ್ಲಿಂದ ಕಾಂಗ್ರೆಸ್ ಫ್ಲಿಪ್ ಆಗಿ ಚೇಂಜ್ ಆಗುತ್ತೆ, ಒಳ್ಳೇದಾಗುತ್ತೆ? ನೋಡಿ, ನಾನು ಅಮೃತಗಳಿಗೆ ಆಗಳಿಗೆ ಅಂತ ಹೇಳೋದಿಲ್ಲ. ಜನ ನಿಮಗೆ ಒಳ್ಳೆ ಕೆಲಸ ಮಾಡಿದ್ರೆ ಎಲ್ಲ ಬೆಂಬಲಿಸ್ತಾರೆ. ಮತ್ತು ಯಾವಾಗಲೂ ಡೂ ಗುಡ್ ಥಿಂಗ್ ಆ್ಯಂಡ್ ಲೀವ್ ಇಟ್, ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೆ ಫಲ ಸಿಗ್ತದೆ. ಹಾಗೆ ನನ್ನ ವೈಯಕ್ತಿಕ ವಿಚಾರ, ಯಾವಾಗಲೂ ನಾ ಕೆಲಸದ ಮೇಲೆ ನಂಬುತ್ತೇನೆ. ಒಂದೊಂದು ಸಾರಿ ತೊಂದರೆ ಆಗ್ತದೆ, ನಾನೇ 12 ಚುನಾವಣೆಯಲ್ಲಿ ನಿಂತೆ, ಎಲ್ಲನೂ ಗೆದ್ಕೋತ ಬಂದೆ, ಒಂದು ಚುನಾವಣೆ ಏನೋ ವ್ಯತ್ಯಾಸ ಆಯಿತು. ಆದರೆ ನಂದೇನದ ಅಂದರೆ ನೀವು ಸೋಲ್ರಿ ಗೆಲ್ಲಿ ಜನರ ಮಧ್ಯೆ ಇರಬೇಕು. ದಿಸ್ ಈಸ್ ಎ ಡೆಮಾಕ್ರಸಿ, ಪಾರ್ಟಿ ಶುಡ್ ಬಿ ಆಕ್ಟಿವ್. ಮತ್ತು ನಾನು ಇಲ್ಲಿ ಸ್ಥಳೀಯ ನಮ್ಮ ಎಲ್ಲ ಮುಖಂಡರು, ಅವರು ಸಿ ಎಲ್ ಪಿ ಲೀಡರ್ ಇರ್ಬೋದು, ಪಿ ಸಿ ಸಿ ಪ್ರೆಸಿಡೆಂಟ್ ಇರ್ಬೋದು, ಬೇರೆ ಎಲ್ಲ ನಮ್ಮ ಆಫೀಸ್ ಬಿಯರರ್ಸು, ಕ್ಯಾಂಪೇನ್ ಕಮಿಟಿ ಚೇರ್ಮನ್ರು, ನಮ್ಮ ಎಲೆಕ್ಷನ್ ಮ್ಯಾನಿಫೆಸ್ಟೋ ಕಮಿಟಿ ಎಲ್ಲರೂ ಕೂಡ, ಒಬ್ಬರಂತ ಹೇಳಕ್ಕಾಗೋದಿಲ್ಲ, ಏನೋ ನಮ್ಮ ಹೆಸರು ಬಿಟ್ಟರಂದ್ರೆ ಮತ್ತು ಅದೊಂದು, ನಮ್ಮ ವರ್ಕಿಂಗ್ ಕಮಿಟಿ ಪ್ರೆಸಿಡೆಂಟ್ಸು ಎಲ್ಲರೂ ಒಳ್ಳೆ ಕೆಲಸ ಯುನೈಟೆಡ್ಲಿ ಮಾಡಿದ್ದಾರೆ, ಅದಕ್ಕಾಗಿ ಈ ರಿಸಲ್ಟ್ ಬಂದಿದೆ. ಅದಕ್ಕೆ ಜನಾನು ಇದಕ್ಕೆ ಸ್ಪಂದಿಸಿದ್ದಾರೆ, ಇದು ದೊಡ್ಡ ಮಾತು. ಮೋದಿ ಆಮೇಲೆ ನಮ್ಮ ಗ್ಯಾರಂಟಿ ಏನಿದೆ ಅಲ್ಲ, ಆ ಗ್ಯಾರಂಟಿ ಕೆಲಸ ಮಾಡಿದೆ. ಬಡವರು, ದೀನ ದಲಿತರು ಎಲ್ಲರೂ ಕೂಡ ಆ ಗ್ಯಾರಂಟಿ ಕಡೆ ನೋಡಿಕೊಂಡು ಇದನ್ನ ಮತ ನೀಡಿದ್ದಾರೆ. ಮತ್ತು ಅವರ ಆಡಳಿತದಿಂದ ಬೇಸತ್ತು ಕೂಡ ಇವತ್ತು ಜನ ನಮಗೆ ಕೊಟ್ಟಿದ್ದಾರೆ. ನಾನು ಯಾರದೇ ವ್ಯಕ್ತಿಗತ ಮಾತಾಡೋದಿಲ್ಲ, ಬಟ್ ಅವರಾಗೆ ಇದನ್ನ ಮಾಡಿಕೊಂಡಿದೆ. ಯಾಕಂದ್ರೆ ಪದೇ ಪದೇ ಬಂದು ನನ್ನ ಮುಖ ನೋಡಿ ಓಟ್ ಕೊಡಿ ಇಂಥವೆಲ್ಲ ಹೇಳಿದ್ರಲ್ಲ, ಅದು ಒಬ್ಬ ಒಂದು ಪಂತ ಪ್ರಧಾನಿ ಅವರಿಗೆ ಶೋಭೆ ತರ್ತಕ್ಕಂಥದ್ದಲ್ಲ. ಏನೋ ಅನೇಕ ಜನ ನಾನು ಪ್ರಧಾನಮಂತ್ರಿಗಳಿಗೆ ನೋಡಿನಿ ಬರಬೇಕು, ತಮ್ಮದು ನಾಲ್ಕು ಕಡೆ ಎಂಟು ಕಡೆ ಭಾಷಣ ಮಾಡಿ ತಮ್ಮ ಸಂದೇಶ ಏನಿದೆ, ತಮ್ಮ ಫಿಲಾಸಫಿ ಏನಿದೆ, ತಮ್ಮ ಐಡಿಯಾಲಜಿ ಏನಿದೆ ಹೇಳಿಕೊಂಡು ಹೋಗ್ತಾರೆ. ಬಟ್ ಇದು ಓಣಿ ಓಣಿ ಮತ್ತು ಎಲ್ಲ ಕಡೆ ಸ್ವಲ್ಪ ಇದೆ ಅಂತ ತಿರುಗಿದ್ರು, ಅದು ನನಗಷ್ಟು ಸರಿ ಅನಿಸಲಿಲ್ಲ. ಬಟ್ ಎನಿವೆ, ಅವರು ಕ್ಯಾಂಪೇನ್ ಮಾಡೋ ಸ್ಟೈಲ್ ಅದು ಇದೆ, ಅದಕ್ಕೆ ನಾನು ಇಂಥ ಒಂದು ಒಳ್ಳೆ ಸಂದರ್ಭದಲ್ಲಿ
ಅವ್ರಿಗೆ ಟೀಕೆ ಮಾಡಕ್ ಹೋಗ್ತಾರೆ.